ಇಡೀ ದೇಶವೇ ಕಾಯ್ತಾ ಇದ್ದ ಕೊರೋನಾ ಲಸಿಕೆ ವಿತರಣೆಗೆ ಶೀಘ್ರದಲ್ಲೇ ವಿತರಣೆ ಶುರುವಾಗ್ತಾ ಇದೆ ಒಂದಲ್ಲ ಎರಡು ಲಸಿಕೆಗಳು ಭಾರತದಲ್ಲಿ ಜನರಿಗೆ ಲಭ್ಯವಾಗಲಿದೆ ಇಡೀ ವಿಶ್ವವೇ ಈಗ ಭಾರತದ ಕಾರ್ಯವನ್ನು ಮೆಚ್ಚಿಕೊಂಡಿದೆ ವಿಶ್ವಸಂಸ್ಥೆಯು ಇಂಡಿಯಾ ಇಸ್ ಗ್ರೇಟ್ ಅಂತ ಇದೆ ಹಾಗಾದ್ರೆ ಲಸಿಕೆ ಯಾವತ್ತು ಜನರಿಗೆ ಸಿಗುತ್ತೆ ಲಸಿಕೆ ಪಡೆಯೋದು ಹೇಗೆ ಎಷ್ಟು ಜನರಿಗೆ ಲಸಿಕೆ ವಿತರಣೆ ಆಗುತ್ತೆ ಅನ್ನೋ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ ಭಾರತದಲ್ಲಿ ಎರಡು ಕೊರೋನಾ ಲಸಿಕೆಗಳು ರೆಡಿ ದೇಶವ್ಯಾಪಿ ಲಸಿಕೆ ವಿತರಣೆಗೂ ಕ್ಷಣಗಣನೆ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ತಯಾರಿಸಿರುವ ಕೋವಿಶೀಲ್ಡ್ ಲಸಿಕೆ ಭಾರತ್ ಬಯೋಟೆಕ್ ಸಂಶೋಧಿಸಿರುವ ಕೋವ್ಯಾಕ್ಸಿನ್ ಲಸಿಕೆ ತುರ್ತು ಪರಿಸ್ಥಿತಿಯಲ್ಲಿ ಬಳಸಲು ಭಾರತೀಯ ಔಷಧ ನಿಯಂತ್ರಣ ನಿರ್ದೇಶನಾಲಯ ಅನುಮತಿ ನೀಡಿದೆ ದೆಹಲಿಯಲ್ಲಿ ಡಿಸಿಜಿಐ ಅಧ್ಯಕ್ಷ ಸಿಜಿ ಸೋಮಾನಿ ಅವರೇ ಅಧಿಕೃತವಾಗಿ ಇವತ್ತು ಮಾಹಿತಿ ನೀಡಿದರು ಶೀಘ್ರದಲ್ಲೇ ಲಸಿಕೆ ಉತ್ಪಾದನೆ ಹೆಚ್ಚಾಗಲಿದೆ ಅಂತ ಸೋಮಾನಿ ಹೇಳಿರೋದು ಹೊಸ ಹುರುಪು ತಂದಿದೆ ವ್ಯಾಕ್ಸಿನ್ಸ್ ಆಫ್ ಮೆಸರ್ ಸಿರಮ್ ಅಂಡ್ ಭಾರತ್ ಬಯೋಟೆಕ್ ಆರ್ ಬೀಯಿಂಗ್ ಅಪ್ರೂವ್ಡ್ ಫಾರ್ ರೆಸ್ಟ್ರಿಕ್ಟೆಡ್ ಯೂಸ್ ಇನ್ ಎಮರ್ಜೆನ್ಸಿ ಸಿಚುಯೇಷನ್ and permission is being granted corona lasike side effect agutta vadanti baggeyu dcgi ninda spashtane corona lasike surakshate bagge sakashtu samshegalive samajika jalataanagalallo corona vaccine togondre hagagutte heegagutte jeevakke kuttu barutte antella suddigalu haridaadtive aadre vadantigella dcgi adhyaksare spashtane kottru सेफ्टी का कंसर्न होगा थोड़ा भी कंसर्न होगा तो हम उसको कभी अप्रूव नहीं करेंगे कुल मिलाकर ये सेफ है सेफ है ऑफ कोर्स 110% 100 नहीं साइड इफेक्ट थोड़े बहुत तो होते हैं थोड़ा सा फीवर होना थोड़ी सी एलर्जी होना ये तो हर वैक्सीन में होता है भारत का लसिके वितरण के विश्वसंस्थे मेचुगे ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಲಸಿಕೆಯನ್ನು ತುರ್ತು ಪರಿಸ್ಥಿತಿಯಲ್ಲಿ ನಿರ್ಬಂಧಿತ ಬಳಕೆಗೆ ಅನುಮತಿ ಕೊಟ್ಟಿರುವುದು ಸ್ವಾಗತಾರ್ಹ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಶಂಸೆ ವ್ಯಕ್ತಪಡಿಸಿದೆ ಅಷ್ಟೇ ಅಲ್ಲ ಲಸಿಕೆ ವಿತರಣೆ ಮಾಡಲು ಅನುಸರಿಸುತ್ತಿರುವ ಕ್ರಮಕ್ಕೂ ವಿಶ್ವಸಂಸ್ಥೆ ಮೆಚ್ಚುಗೆ ವ್ಯಕ್ತಪಡಿಸಿದೆ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ವಿಶೇಷತೆ ಏನು ಕೋವಿಶೀಲ್ಡ್ ಆಕ್ಸ್ಫರ್ಡ್ ವಿವಿ ಸಂಶೋಧನೆ ಮಾಡಿರುವ ಲಸಿಕೆ ಆಗಿದ್ರೆ ಕೋವ್ಯಾಕ್ಸಿನ್ ಭಾರತ್ ಬಯೋಟೆಕ್ ಸಂಶೋಧನೆ ಮಾಡಿರುವ ಲಸಿಕೆ ಎರಡು ಲಸಿಕೆಗಳು ಈಗ ತುರ್ತು ಪರಿಸ್ಥಿತಿಯಲ್ಲಿ ಸೋಂಕಿತರಿಗೆ ಕೊಡಲಾಗುತ್ತಿದೆ ಕೋವ್ಯಾಕ್ಸಿನ್ ವಿಶೇಷತೆ ಏನು ಅಂತ ನೋಡೋದಾದ್ರೆ 14 ಸಚಿವರು ಐಪಿಎಸ್ ಅಧಿಕಾರಿಗಳು ಸೇರಿದಂತೆ 100 ಗಣ್ಯರ ಮೇಲೆ ಈಗಾಗಲೇ ಪ್ರಯೋಗ ಮಾಡಲಾಗಿದೆ ದೇಶದ 26 ಕಡೆ 26,000 ಕ್ಕೂ ಹೆಚ್ಚು ಸ್ವಯಂ ಸೇವಕರ ಮೇಲೆ ಟೆಸ್ಟ್ ಮಾಡಲಾಗಿದೆ ಕೋವ್ಯಾಕ್ಸಿನ್ ಲಸಿಕೆ ಕೊಟ್ಟ 14 ದಿನದ ಬಳಿಕ ಎರಡನೇ ಡೋಸ್ ವಿತರಣೆ ಮಾಡಲಾಗುತ್ತೆ 3 ಡಿಗ್ರಿಯಿಂದ 8 ಡಿಗ್ರಿ ಉಷ್ಣಾಂಶದಲ್ಲಿ ಇದನ್ನ ಸಂಗ್ರಹಿಸಿಡಬಹುದು ಕೋವಿಶೀಲ್ಡ್ ವಿಶೇಷತೆ ಏನು ಅಂತ ನೋಡೋದಾದ್ರೆ ಮೊದಲು 3 ಕೋಟಿ ವಾರಿಯರ್ಸ್ ಗೆ ಲಸಿಕೆ ವಿತರಣೆ ಮಾಡಲಾಗುತ್ತೆ ಜುಲೈನಲ್ಲಿ ಎರಡನೇ ಹಂತದಲ್ಲಿ 27 ಕೋಟಿ ಜನಕ್ಕೆ ಲಸಿಕೆ ವಿತರಿಸಲಾಗುತ್ತೆ 70% ಪರಿಣಾಮಕಾರಿ 2ರಿಂದ 8 ಡಿಗ್ರಿ ಉಷ್ಣಾಂಶದಲ್ಲಿ ಶೇಖರಣೆ ಮಾಡಿಟ್ಟುಕೊಳ್ಳಬಹುದು 6 ತಿಂಗಳು ಸಂಗ್ರಹಿಸಿಡಬಹುದು ಕಡಿಮೆ ಬೆಲೆಗೂ ಕೂಡ ಲಭ್ಯವಿದೆ ಜನವರಿ 10 ಕಳೆದ ಮೇಲೆ ಕೊರೋನಾ ಲಸಿಕೆ ವಿತರಣೆ ಶುರುವಾಗಲಿದೆ ದೇಶದಲ್ಲಿ ಮೊದಲ ಹಂತದಲ್ಲಿ 1 ಕೋಟಿ ಆರೋಗ್ಯ ಕಾರ್ಯಕರ್ತರಿಗೆ ಕೊರೋನಾ ಲಸಿಕೆ ನೀಡಲಾಗುತ್ತೆ ಅಲ್ಲಿವರೆಗೂ ತುರ್ತು ಪರಿಸ್ಥಿತಿಯಲ್ಲಿ ಲಸಿಕೆ ಪಡೆಯಲು ಅನುಮತಿ ಸಿಕ್ಕಿದೆ ಸರ್ಕಾರಕ್ಕೆ ಕೋವ್ಯಾಕ್ಸಿನ್ ಇಂಜೆಕ್ಷನ್ 200 ರೂಪಾಯಿಗೆ ಸೇಲ್ ಮಾರ್ಕೆಟ್ನಲ್ಲಿ ಜನ ಖರೀದಿಸಿದ್ರೆ ಒಂದು ಲಸಿಕೆಗೆ 1000 ರೂಪಾಯಿ ಸೆರಮ್ ಇನ್ಸ್ಟಿಟ್ಯೂಟ್ ನೀಡುವ ಕೋವ್ಯಾಕ್ಸಿನ್ ಲಸಿಕೆಗೆ ದರ ನಿಗದಿಯಾಗಿದೆ ಸರ್ಕಾರಕ್ಕೆ ಸೆರಮ್ ಕಂಪನಿ ಒಂದು ಲಸಿಕೆಗೆ 200 ರೂಪಾಯಿ ಚಾರ್ಜ್ ಮಾಡಲಿದೆ ಸರ್ಕಾರ ಲಸಿಕೆಯನ್ನು ಜನರಿಗೆ ನೀಡಲಿದ್ದು ಜನರಿಗೆ ಎಷ್ಟು ಹಣಕ್ಕೆ ಸಿಗುತ್ತೆ ಅನ್ನೋ ದರ ನಿಗದಿ ಮಾಡಿಲ್ಲ ಆದರೆ ಜನ ಖಾಸಗಿ ಆಸ್ಪತ್ರೆಗಳು ಮೆಡಿಕಲ್ ಸ್ಟೋರ್ಗಳಲ್ಲಿ ವೈಯಕ್ತಿಕವಾಗಿ ಖರೀದಿಸಿದ್ರೆ ಒಂದು ಲಸಿಕೆಗೆ 1000 ರೂಪಾಯಿ ಹಣವನ್ನು ನಿಗದಿ ಮಾಡಿದೆ ವಿಜ್ಞಾನಿಗಳಿಗೆ ಪ್ರಧಾನಿ ಮೋದಿ ಧನ್ಯವಾದ ಭಾರತದಲ್ಲಿ 2 ಕೋವಿಡ್ ಲಸಿಕೆಗಳಿಗೆ ಅನುಮೋದನೆ ನೀಡಿರುವ ಬಗ್ಗೆ ಟ್ವಿಟರ್ನಲ್ಲಿ ಪ್ರಧಾನಿ ಮೋದಿ ಸಂತಸ ಹಂಚಿಕೊಂಡರು ಪ್ರತಿಯೊಬ್ಬ ಭಾರತೀಯನಿಗೂ ಗರ್ವದ ವಿಷಯವಾಗಿದೆ ಸ್ವದೇಶಿ ನಿರ್ಮಿತ ಲಸಿಕೆಗಳು ತುರ್ತು ಬಳಕೆಯ ಅನುಮೋದನೆ ಪಡೆದಿವೆ ಇದರಿಂದ ಸಾವಿರಾರು ಜನರ ಜೀವ ಉಳಿಸಿದಂತಾಗುತ್ತದೆ ಆತ್ಮನಿರ್ಭರ ಭಾರತದ ಕನಸನ್ನು ಈಡೇರಿಸಲು ನಮ್ಮ ವಿಜ್ಞಾನಿಗಳು ಪಟ್ಟ ಶ್ರಮ ಸಾಹಸ ಮತ್ತು ಉತ್ಸಾಹಕ್ಕೆ ಇದು ಸಾಕ್ಷಿಯಾಗಿದೆ ಎಲ್ಲ ವೈದ್ಯರು ವೈದ್ಯಕೀಯ ಸಿಬ್ಬಂದಿ ವಿಜ್ಞಾನಿಗಳು ಪೊಲೀಸ್ ಸಿಬ್ಬಂದಿ ಪೌರಕಾರ್ಮಿಕರು ಮತ್ತು ಕೊರೋನಾ ಯೋಧರಿಗೆ ನನ್ನ ಕೃತಜ್ಞತೆ ಅಂತ ಮೋದಿ ಟ್ವೀಟ್ ಮಾಡಿದರು ಲಸಿಕೆ ಬಂತು ಅಂತ ಮೈಮರೆತ್ರೆ ಆಪತ್ತು ಹೌದು
ಭಾರತ ಲಸಿಕೆಗೆ ಬಳಕೆಗೆ ಅನುಮತಿ ಸಿಕ್ಕಿದೆ ಮಾರ್ಕೆಟ್ನಲ್ಲಿ ಇಂಜೆಕ್ಷನ್ ಸಿಗುತ್ತೆ ಕೊರೋನಾ ಭಯ ಇನ್ಯಾಕ್ ಬಿಡ್ರಿ ಅನ್ನೋ ನಿರ್ಲಕ್ಷ್ಯ ಸಾಮಾನ್ಯವಾಗಿ ಎಲ್ಲರಲ್ಲೂ ಇದೆ ಹೀಗೆ ನಿರ್ಲಕ್ಷ್ಯ ಮಾಡಿದ್ರೆ ಆಪತ್ತು ಕಟ್ಟಿಟ್ಟ ಬುತ್ತಿ ಅಂತ ವೈದ್ಯರು ಎಚ್ಚರಿಕೆ ಕೊಟ್ಟಿದ್ದಾರೆ ಖುಷಿ ವಿಚಾರ ಅದರ ಜೊತೆಗೆ ಅವರ ಜವಾಬ್ದಾರಿ ಮರಿಬಾರದು ಅದೇ ಈ ಮಾಸ್ಕ್ ಹಾಕೊಳ್ಳೋದು ನಂತರ ಸ್ವಲ್ಪ ದೂರ ಇರೋದು ಅದನ್ನೆಲ್ಲ ಮರಿಬಾರದು ಸೊ ಅದರಿಂದ ಇದ್ರ ಮೂರರಿಂದ ಆರು ತಿಂಗಳು ಹಿಡಿಯುತ್ತಿದೆಲ್ಲ ಮುಂಜಾಗ್ರತೆ ಕ್ರಮವನ್ನು ನಾವು ಮುಂದುವರಿಸಬೇಕು ಯಾವುದು 100% ಎಫಿಕಸಿ ಇರಲ್ಲ ಇವನ್ 70-80% ಎಫಿಕಸಿ ಬಂದ್ರೂ ಅಲ್ಲಿಗೆ ಒಂದು ಸಮುದಾಯದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗುತ್ತೆ ಅದರಿಂದ ಹರಡುವಿಕೆ ಕಮ್ಮಿ ಆಗುತ್ತೆ ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಆ ಟೈಮ್ ಕೊರೋನಾದ ವೇವ್ ಬಹಳ ಸ್ಟ್ರಾಂಗ್ ಇತ್ತು ಅವಾಗ ಯಾರು ವಾಲಂಟಿಯರ್ಸ್ ನಮ್ಗೆ ಸಿಗಾಕ್ ಬಹಳ ಪ್ರಾಬ್ಲಮ್ ಆಗ್ತಿತ್ತು ನಮ್ ಇನಿಷಿಯಲಿ ಫಸ್ಟ್ ವೇವ್ ನಾಲ್ಕು ಮಂದಿಗೆ ನಾವು ವ್ಯಾಕ್ಸಿನೇಟ್ ಮಾಡಿದ್ದೀವಿ ಸೆಕೆಂಡ್ ಫೇಸ್ ಒಳಗೆ 50 ಮಂದಿಗೆ ವ್ಯಾಕ್ಸಿನೇಟ್ ಮಾಡಿದ್ದೀವಿ ಮೂರು ಫೇಸ್ ಒಳಗೆ ಯಾರಿಗೂ ಏನು ಸೈಡ್ ಎಫೆಕ್ಟ್ ಆಗಿಲ್ಲ ಕೇಳಿದ್ರಲ್ಲ ಕೊರೋನಾ ವ್ಯಾಕ್ಸಿನ್ ಯಾವುದೇ ಅಡ್ಡ ಪರಿಣಾಮ ಇರಲ್ಲ ಹಾಗಂತ ಜನ ಮೈ ಮರೆಯೋದು ಬೇಡ ಆದಷ್ಟು ಬೇಗ ಲಸಿಕೆ ಜನರಿಗೆ ಸಿಗುತ್ತೆ ರೆಡಿಯಾಗಿ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಅವರೆಲ್ಲರೂ ಮದುವೆ ಮನೆಗೆ ಹೋಗ್ತಾ ಇದ್ರು ಕರ್ನಾಟಕ ಗಡಿ ದಾಟದ ಬಸ್ ಕೇರಳ ಪ್ರವೇಶಿಸಿದಾಗ ಅವರಿಗೆಲ್ಲ ಏನೋ ಖುಷಿ ಸುತ್ತಲಿನ ಹಸಿರ ರಾಶಿ ನೋಡ್ತಾ ಖುಷಿ ಪಡ್ತಾ ಇದ್ರು ಆದ್ರೆ ಹಸಿರಿನ ಮಧ್ಯೆ ಜವರಾಯ ಬಸ್ ನಲ್ಲಿದ್ದ 8 ಜನರ ಉಸಿರನ್ನೇ ನಿಲ್ಲಿಸ್ಬಿಟ್ಟ ಬಸ್ ಪಲ್ಟಿಯಾಗಿ ಘೋರ ದುರ್ಘಟನೆ ನಡೆದೋಯ್ತು ಮನೆ ಮೇಲೆ ಉರುಳಿ ಬಿದ್ದ ದಿಬ್ಬಣದ ಬಸ್ ಮದುವೆಗೆ ಹೊರಟವರು ಮಸಣದ ಪಾಲು ಕರ್ನಾಟಕ ಕೇರಳ ಗಡಿ ಭಾಗದ ಪಣತ್ತೂರು ಪಾಲಿಗೆ ಇವತ್ತು ಕರಾಳ ಭಾನುವಾರ ಇನ್ನೊಂದು 10 ಕಿಲೋಮೀಟರ್ ಹೋಗಿದ್ರೆ ಎಲ್ಲರೂ ಮದುವೆ ಮನೆಯಲ್ಲಿ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿರ್ತಿದ್ರು ಆದ್ರೆ ಆ ವಿಧಿ ಅವರ ನಗುವನ್ನೆಲ್ಲ ಕಿತ್ಕೊಂಡ್ಬಿಟ್ಟ ಮದುವೆ ದಿಬ್ಬಣಕ್ಕೆ ಹೊರಟಿದ್ದ ಬಸ್ ಘಟ ಪ್ರದೇಶದಲ್ಲಿ ನಿಯಂತ್ರಣ ತಪ್ಪಿ ಮನೆಯ ಮೇಲೆ ಉಳಿಬಿತ್ತು ಆಮೇಲೆ ಆಗಿದ್ದೆಲ್ಲ ಘನಘೋರ ಕೊಡಗಿನ ಕರಿಕೆಯ ಚೆತ್ತುಕಾಯದಲ್ಲಿದ್ದ ವರನ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಇತ್ತು ಪುತ್ತೂರು ತಾಲೂಕಿನ ಈಶ್ವರ ಮಂಗಳದ ವಧುವಿನ ಮನೆಯಿಂದ ವಧುವಿನ ಕುಟುಂಬ ಖುಷಿಯಲ್ಲೇ ಪ್ರಯಾಣ ಬೆಳೆಸಿದ್ರು ಆದರೆ ಕಾಸರಗೋಡಿನ ಕಲ್ಲಪ್ಪಳ್ಳಿಯ ಪೆರಿಯಾರಂಬಳಿ ಕಾದು ಕುಳಿತಿದ್ದ ಜವರಾಯ ಚಾಲಕನ ದಿಕ್ಕು ತಪ್ಪಿಸಿದ ನಿಯಂತ್ರಣ ತಪ್ಪಿದ ಬಸ್ ಸೀದಾ ಘಾಟ್ ಸೆಕ್ಷನ್ನಲ್ಲಿ ಮನೆ ಮೇಲೆ ಉಳಿಬಿತ್ತು ಘಟನೆಯಲ್ಲಿ 8 ಜನರ ದುರ್ಮರಣ 10 ಜನರ ಸ್ಥಿತಿ ಗಂಭೀರ 40 ಜನರಿಗೆ ಗಾಯ ಘಟ ಪ್ರದೇಶದಿಂದ ಕೆಳಗೆ ಬಿದ್ದ ಬಸ್ನಲ್ಲಿ ಒಟ್ಟು 63 ಜನ ಇದ್ರು ಬಸ್ ಉರುಳಿಬಿದ್ದು 8 ಜನ ಸಾವನ್ನಪ್ಪಿದ್ದಾರೆ 10ಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರವಾಗಿದೆ 40ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿವೆ ಮೃತರನ್ನ ರಾಜೇಶ್ ರವಿಚಂದ್ರ ಆದರ್ಶ್ ಶ್ರೇಯಸ್ ಸಮತಿ ಶಶಿ ಜಯಲಕ್ಷ್ಮಿ ಅಂತ ಗುರುತಿಸಲಾಗಿದೆ ಮೃತರಲ್ಲಿ 2 ಮಕ್ಕಳು ಸೇರಿದ್ದಾರೆ ವಧು ಮತ್ತು ಕುಟುಂಬದವರು ಸೇಫ್ ಸೂತಕದ ಛಾಯೆ ಮದುವೆಗೂ ಬ್ರೇಕ್ ಪೆರಿಯಾರಂ ಘಾಟ್ ಬಳಿ ವಧುವಿನ ಕುಟುಂಬದವರು ಪ್ರತ್ಯೇಕವಾಗಿ ಟೆಂಪೋ ಟ್ರಾವೆಲರ್ನಲ್ಲಿ ಹೋಗ್ತಿದ್ರು ಟಿಟಿ ವಾಹನದ ಹಿಂದೆನೆ ಬಸ್ ಹೋಗ್ತಿತ್ತು ಘಟನೆಯಲ್ಲಿ ಸಂಬಂಧಿಕರು ಸ್ನೇಹಿತರು ಸಾವನ್ನಪ್ಪಿದ್ದಾರೆ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರನ್ನ ಬಸ್ನಲ್ಲಿ ಹತ್ತಿಸಿಕೊಂಡಿದ್ದಲ್ಲದೆ ಘಾಟ್ ತಿರುವಿನಲ್ಲಿ ವೇಗವಾಗಿ ಕಟ್ ಮಾಡಿದ್ದೇ ದುರ್ಘಟನೆಗೆ ಕಾರಣ ಅನ್ನೋದು ಪ್ರತ್ಯಕ್ಷದರ್ಶಿಗಳ ಮಾತು ಸ್ಥಳೀಯರ ನೆರವಿನಿಂದ ಗಾಯಾಳುಗಳನ್ನ ಮಂಗಳೂರು ಆಸ್ಪತ್ರೆಗೆ ದಾಖಲಿಸಿತು ಕಾಸರಗೋಡು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಘಟನೆ ಬಳಿಕ ಮದುವೆಯೂ ಕೂಡ ಸದ್ಯಕ್ಕೆ ನಿಂತು ಹೋಗಿದೆ ಕರಾಳ ಘಟನೆಗೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ತೀವ್ರ ಸಂತಾಪ ಸೂಚಿಸಿದ್ರು ಸರ್ಕಾರವೇ ಗಾಯಾಳುಗಳ ಪೂರ್ಣ ಚಿಕಿತ್ಸೆ ವೆಚ್ಚ ಭರಿಸಲಿದೆ ಅಂತ ಹೇಳಿದ್ದು ತನಿಖೆ ನಡೆಸಲು ಕಾಸರಗೋಡು ಜಿಲ್ಲಾಧಿಕಾರಿಗೆ ಸೂಚಿಸಿದ್ದಾರೆ ಒಟ್ಟಿನಲ್ಲಿ ಮದುವೆ ಮನೆಯಲ್ಲೀಗ ಸೂತಕದ ಛಾಯೆ ಆವರಿಸಿದೆ ಕಿಶನ್ ಶೆಟ್ಟಿ ನ್ಯೂಸ್ 18 ಕನ್ನಡ ಮಂಗಳೂರು ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಬಾಲಕಿ ಸಾವು ಖಂಡಿಸಿ ಪ್ರತಿಭಟನೆ ನಡೀತಾನೆ ಇದೆ ಅದು ನಿನ್ನೆ ಸತ್ತ ಮಗುವಿನ ಶವವನ್ನ ಇಟ್ಕೊಂಡು ಈಗಲೂ ಅಂತ್ಯಕ್ರಿಯೆ ಮಾಡದೆ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪಟ್ಟಿದ್ದಾರೆ ಶಾಸಕರು ಸಚಿವರು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಬಂದರೂ ಮಗುವಿನ ದೇಹಕ್ಕೆ ಮುಕ್ತಿ ಸಿಕ್ಕಿಲ್ಲ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಮುಗೀತು ರಿಸಲ್ಟ್ ಕೂಡ ಬಂತು ಆದ್ರೆ ಅದೇ ಪಂಚಾಯಿತಿ ಫೈಟ್ ಒಂದು ಮುಗ್ಧ ಮಗುವಿನ ಪ್ರಾಣವನ್ನೇ ತೆಗೆದಿದೆ
ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಜೈನಾಪುರದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ರಿಸಲ್ಟ್ ಬಂದಾಗ ಗೆದ್ದ ಅಭ್ಯರ್ಥಿಗಳು ಸೋತ ಅಭ್ಯರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡೋದು ಮಾಡಿ ಅವರೇ ಹೋಗಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ಪೊಲೀಸರು ಹಲ್ಲೆಗೆ ಒಳಗಾಗಿದ್ದ ಸಂತೋಷ್ ಮತ್ತು ಆತನ ಕುಟುಂಬದ ಸದಸ್ಯರನ್ನೆಲ್ಲ ಬಂಧಿಸಿದ್ರು. ಕೋರ್ಟ್ ಆದೇಶದಂತೆ ಬಂಧಿತರನ್ನ ಕಲಬುರಗಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡಿದ್ರು. ದುರಂತ ಅಂದ್ರೆ ಬಂಧಿತರ ಜೊತೆಗೆ 3 ವರ್ಷದ ಮಗು ಭಾರತಿಯನ್ನು ಹೆತ್ತವರು ಕಾರಾಗೃಹದಲ್ಲೇ ಇರಿಸಿಕೊಂಡಿದ್ರು. ಅದೇ ಮಗು ಅನುಮಾನಾಸ್ಪದವಾಗಿ ಕಾರಾಗೃಹದ ಒಳಗೆ ಸಾವನ್ನಪ್ಪಿದೆ. ಮಗುವಿನ ಸಾವಿಗೆ ಪೊಲೀಸರೇ ಕಾರಣ ಅಂತ ಜೈನಾಪುರ ಗ್ರಾಮಸ್ಥರು ಮತ್ತು ಕುಟುಂಬದ ಸದಸ್ಯರು ಬಾಲಕಿಯ ಶವವಿಟ್ಟು ಪ್ರತಿಭಟನೆ ಮಾಡಿದ್ರು. ಕಲಬುರಗಿಯ ಎಸ್ಪಿ ಕಚೇರಿಗೆ ಮಗು ಶವ ತಗೊಂಡು ಹೊರಟ್ರು. ಆದ್ರೆ ಪೊಲೀಸರು ಅವಕಾಶ ಕೊಡಲಿಲ್ಲ. ಆಮೇಲೆ ಜಿಮ್ಸ್ ಆಸ್ಪತ್ರೆ ಮುಂದೆ ರಸ್ತೆಯಲ್ಲೇ ಮಗು ಶವವಿಟ್ಟು ನ್ಯಾಯ ಕೊಡಿ ಅಂತ ಆಕ್ರೋಶ ಹೊರಹಾಕಿದ್ರು. ಅಲ್ಲಿರ್ತಕ್ಕಂಥ PSI ಮತ್ತು ಮಹಿಳಾ ಸಿಬ್ಬಂದಿಗಳು ಮನಬಂದಂತೆ ಥಳಿಸಿದ್ದಾರೆ. ಆ ಕೂಸು ಏನಾಗಿದೆ ಅಂತಂದ್ರೆ ಇವತ್ತು ಅಲ್ಲೇ ಈಗ ಗುಲ್ಬರ್ಗ ಜೈಲಿನಲ್ಲಿ ಸಾವನ್ನಪ್ಪಿದೆ ಅದು. ಅದಕ್ಕೆ ಈಗ ಈ ಒಂದು ಘಟನೆಯನ್ನು ನಾನು ಇದು ಸಾವು ಅನ್ನೋದಿಲ್ಲ, ಜೇವರ್ಗಿ ಪೊಲೀಸ್ ನಡೆದಿರತಕ್ಕಂಥ ಕೊಲೆ ಅಂತ ಹೇಳ್ತೀನಿ ನಾನು ಇದಕ್ಕೆ. ಜೈಲಿನಲ್ಲಿ ಮಗುವಿನ ತಾಯಿ ಮೇಲೆ ಹಲ್ಲೆ ಮಾಡಿದ್ದು, ಮಗುವಿನ ಮೇಲೂ ಹಲ್ಲೆ ನಡೆದಿದೆ. ಮಗುವನ್ನ PSI ಮಂಜುನಾಥ್ ಹೂಗಾರ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಗಂಟೆಗಟ್ಟಲೆ ಮಗುವಿನ ಶವವಿಟ್ಟು ಪ್ರತಿಭಟನೆ ನಡೆಸಿದ್ರು. ಆಮೇಲೆ ಸ್ಥಳಕ್ಕೆ ಜೇವರ್ಗಿ ಶಾಸಕ, ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಅಜಯ್ ಸಿಂಗ್ ಬಂದಿದ್ದಾರೆ. ಎಸ್ಪಿ ಸಿಮಿ ಮರಿಯಂ ಜಾರ್ಜ್ ಕೂಡ ಬಂದು ಮನವೊಲಿಕೆಗೆ ಪ್ರಯತ್ನಿಸಿದ್ರು. ಆದ್ರೆ PSI ವಜಾ ಮಾಡಿ ಅವರನ್ನ ಬಂಧಿಸುವವರೆಗೂ ಮಗುವಿನ ಅಂತ್ಯಕ್ರಿಯೆ ಮಾಡಲ್ಲ ಅಂತ ಪಟ್ಟು ಹಿಡಿದಿದ್ರು. ಈ ಸಾವಿಗೆ ಯಾರು ಹೊಣೆ ಅಂತ ಪೊಲೀಸ್ ಕೇಳ್ತೀವತ್ತು ನಾವು. ಎಸ್ ಪಿ ಆಫೀಸ್ಗೆ ಸಂತೋಷ್ ಮೇಲೆ ಮೊದಲಿನಿಂದಲೂ PSI ಹೂಗಾರ ವೈರತ್ವ ಇತ್ತು. ಅದೇ ಕಾರಣಕ್ಕಾಗಿ ಸಂತೋಷ್ ಜೊತೆ ಅವರ ಮನೆಯಲ್ಲಿದ್ದ ಮಹಿಳೆಯರನ್ನು ಬಂಧಿಸಿದ್ದಾನೆ. ನಾನೇ ಖುದ್ದು ಫೋನ್ ಮಾಡಿ ಮಹಿಳೆಯರನ್ನು ಬಂಧಿಸಬೇಡಿ ಅಂದಿದ್ದೆ. ಆದ್ರೂ PSI ಉದ್ದಟತನದಿಂದ ಮಹಿಳೆಯರ ಜೊತೆ ಮಕ್ಕಳನ್ನು ಜೈಲಿಗೆ ಹಾಕಿ ಹಿಂಸೆ ಕೊಟ್ಟಿದ್ದಾನೆ ಅಂತ ನೇರವಾಗಿ ಅಜಯ್ ಸಿಂಗ್ ಆರೋಪಿಸಿದ್ರು. ಮಾತಾಡುವಾಗ ಅವ್ರು ಹೇಳಿದೆ, ನಾನು ಈ ತರ ಈ ತರ ನೀವು ಹೆಣ್ಮಕ್ಕಳಿಗೆ ನಾವು ನೀವು ಒಳಗೆ ಹಾಕ್ಕೂಡ್ದು, ಯಾವ ಕಾರಣಕ್ಕೂ ಒಂದು ದ್ವೇಷ ರಾಜಕಾರಣ ನೀವು ಮಾಡಬಾರ್ದು. ನಾನು ಹೇಳಿದೆ ಈ ಥರ ಮಾಡಿದ್ರೆ ಬಹಳ ತೊಂದರೆ ಆಗ್ತದೆ ಅಂತ. ನಾನು ಹೇಳಂತರೂ ಕೂಡ ಒಬ್ಬ ಶಾಸಕನಾಗಿ ನನ್ನ ತಾಲೂಕಿನವರಾಗಿದ್ರು ಕೂಡ ನಾನು ಎಷ್ಟು ಹೇಳಿದ್ರು ಕೂಡ ಅವ್ರನ್ನ ಮಾತೇ ಕೇಳಕ್ ಒಪ್ಕೊಂಡಿಲ್ಲ. ಜೇವರ್ಗಿ ತಾಲೂಕಿನ BJP ಹಾಗೂ ಕಾಂಗ್ರೆಸ್ ನಡುವೆ ರಾಜಕೀಯ ತಿಕ್ಕಾಟಕ್ಕೆ ಮಗುವಿನ ಶವ ದಾಳವಾಗಿದೆ. ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗೆ ಕೈಜೋಡಿಸಿದ್ರು. ರಾತ್ರಿಯಾದ್ರೂ ಮಗುವಿನ ಅಂತ್ಯಕ್ರಿಯೆ ಮಾಡದೆ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ವಿಜಯ್ ಕುಮಾರ್ ಜೊತೆ ಶಿವರಾಮ್ ಅಸುಂಡಿ, News 18 ಕನ್ನಡ, ಕಲಬುರಗಿ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಯಾಕೋ ಅಪಶಕುನ ಎದುರಾಗ್ತಾನೆ ಇದೆ. ದಸರಾ ದೀಪಾವಳಿ ಆಯ್ತು, ಸಂಕ್ರಾಂತಿಗಾದ್ರೂ ಮಂತ್ರಿ ಆಗ್ತೀವಿ ಅಂದಿದ್ದವರಿಗೆ ಸಖತ್ತಾಗೆ ಶಾಕ್ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರನ್ನ ಕೇಳಿದ್ರೆ ಯಾಕೋ ಮಾತಾಡದೆ ಮೌನಕ್ಕೆ ಶರಣಾದರು. ಸಂಕ್ರಾಂತಿಗೂ ಇಲ್ಲ, ಸಂಪುಟ ವಿಸ್ತರಣೆ. ಆಕಾಂಕ್ಷಿಗಳಿಗೆ ಅರುಣ್ ಸಿಂಗ್ ಶಾಕ್. ಇನ್ನೊಂದು ವಾರದಲ್ಲಿ ಧನುರ್ಮಾಸ ಮುಗಿಯುತ್ತೆ, ಆಮೇಲೆ ಸಂಕ್ರಾಂತಿ ಶುರುವಾಗುತ್ತೆ. ನಾವು ಮಂತ್ರಿ ಆಗ್ತೇವೆ ಅಂತ ಆಕಾಂಕ್ಷಿಗಳು ಕನಸು ಕಂಡಿದ್ರು. ಆದ್ರಿವತ್ತು ಎಲ್ಲದಕ್ಕೂ ತಣ್ಣೀರು ಎರಚಿದ್ದು BJP ಹೈಕಮಾಂಡ್. ಇಂದು ನಾಳೆ ಮಂತ್ರಿ ಸ್ಥಾನದಲ್ಲಿ ಕೂರ್ತೀವಿ ಅಂತ ನಿರೀಕ್ಷೆ ಇಟ್ಟುಕೊಂಡಿದ್ದ ಸಚಿವಾಕಾಂಕ್ಷಿಗಳಿಗೆ ರಾಜ್ಯ BJP ಉಸ್ತುವಾರಿ ಶಾಕಿಂಗ್ ಸುದ್ದಿ ಕೊಟ್ಟಿದ್ದಾರೆ. ಆಯುಧ ಪೂಜೆ ಬಂತು ಹೋಯ್ತು, ದೀಪಾವಳಿನೂ ಬಂತು ಹೋಯ್ತು, ಸಂಕ್ರಾಂತಿ ಮುಗಿದ ಮೇಲೆ ಸಂಪುಟ ವಿಸ್ತರಣೆಯಾಗುತ್ತೆ ಅಂತ ಆಕಾಂಕ್ಷಿಗಳು ಕಾಯ್ತಿದ್ರು. ಆದ್ರಿವತ್ತು ಶಿವಮೊಗ್ಗದಲ್ಲಿ ನಡೆದ ರಾಜ್ಯ BJP ಕಾರ್ಯಕಾರಿಣಿ ಸಭೆಯಲ್ಲಿ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆನೇ ಆಗಲಿಲ್ಲ. ಸಂಪುಟ ವಿಸ್ತರಣೆ ತೀರ್ಮಾನ ಏನಿದ್ರು CM ಯಡಿಯೂರಪ್ಪನವರದ್ದು ಅಂತ ಹೇಳಿ ಸುಮ್ಮನಾದ್ರು. ಅರುಣ್ ಸಿಂಗ್ ಏನೋ ಸಂಪುಟ ವಿಸ್ತರಣೆ ನಿರ್ಧಾರ ಯಡಿಯೂರಪ್ಪ ಅವರದ್ದೇ ಎಂದು ಅವರ ಕಡೆ ಬೊಟ್ಟು ಮಾಡಿ ಹೊರಟು ಬಿಟ್ರು. ಆದ್ರೆ ಶಿವಮೊಗ್ಗದಲ್ಲಿ ಸಭೆ ಮುಗಿಸಿ ಹೊರಟ ಯಡಿಯೂರಪ್ಪ ಮಾತ್ರ ಸಂಪುಟ ವಿಸ್ತರಣೆ ಬಗ್ಗೆ ಒಂದಕ್ಷರವನ್ನು ಮಾತನಾಡಲಿಲ್ಲ. ಇನ್ನು ಸಂಪುಟ ವಿಸ್ತರಣೆ ಕುರಿತು ಅರುಣ್ ಸಿಂಗ್ ಯಾಕೆ ಈ ರೀತಿ ಹೇಳಿದ್ರು? ಯಡಿಯೂರಪ್ಪನವರೇ ಸುಪ್ರೀಂ ಅಂದ್ಮೇಲೆ ಯಾಕೆ BSY ಮಾತಾಡಲಿಲ್ಲ ಅನ್ನೋ ಚರ್ಚೆ ರಾಜ್ಯ BJPಯಲ್ಲಿ ಶುರುವಾಗಿದೆ. ಮೂಲಗಳ ಪ್ರಕಾರ ರಾಜ್ಯ ಬಜೆಟ್ ಬಳಿಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯಾಗುವ ಸಾಧ್ಯತೆ ಇದೆ.
ಹಾಗಾಗಿನೆ ಸಂಪುಟ ವಿಸ್ತರಣೆ ಮಾಡ್ತಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಆದರೆ ಯಡಿಯೂರಪ್ಪ ಜೊತೆ ಸಂಪುಟ ಸದಸ್ಯರು ಎರಡೂವರೆ ವರ್ಷ ಯಡಿಯೂರಪ್ಪನವರೇ ಸಿಎಂ ಅಂತಿದ್ದಾರೆ. ಇನ್ನು ಯತ್ನಾಳ್ ಅವರ ಹೇಳಿಕೆಗೂ ಇವತ್ತು ಅರುಣ್ ಸಿಂಗ್ ಉತ್ತರ ಕೊಟ್ಟಿದ್ದಾರೆ. He is taking care of the all section of society. He will remain our CM. He is one of the prominent leader of the party here. So why do we raise such hypothetical imaginary question? I can't reply. Who is Islam? Who is Islam? ಯಾವುದೇ ಸಮಸ್ಯೆ ಇಲ್ಲ. ಇನ್ನು ಎರಡೂವರೆ ವರ್ಷ ಕಾಲ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಅಂತ ಹೇಳಿದ ಮೇಲೆ ಈ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಇವತ್ತು ಏನಾಗಿದೆ, ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಇವತ್ತು ಪಕ್ಷದಲ್ಲಿ ಸ್ಥಾನಮಾನ ಇಲ್ಲ. ಹೆಂಗೋ ಒಂದು ಮಾಡಿ ಡಿ ಕೆ ಶಿವಕುಮಾರ್ನ ಎಲ್ಲ ಒಂದ್ ಕಡೆ ಡೌನ್ ಫಾಲ್ಸ್ ಮಾಡಿಸ್ಬೇಕು. ಮುಖ್ಯಮಂತ್ರಿ ಆಗೋದು ಕನಸು ಮನಸ್ಸಲ್ಲಿ ಕೂಡ ಆಗಲ್ಲ. ಯಾಕಂದ್ರೆ ಅದು ಬಹಳಷ್ಟು ದೂರ ಉಳಿತು. ಅವರಲ್ಲೇ ಯಾರು ಮುಖ್ಯಮಂತ್ರಿ ಆಗಬೇಕಂತ ಪೈಪೋಟಿ ಬೀಳ್ತೈತೆ. ಸಿಎಂ ಸಂಪುಟ ಪುನಾರಚನೆ ಮಾಡಿದ್ರೆ ಹಾಲಿ ಸಚಿವರನ್ನ ಕೈಬಿಡಬೇಕು. ಆಗ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ಯಡಿಯೂರಪ್ಪ ಜಾಣ ನಡೆ ಇಡೋದಕ್ಕೂ ಪ್ಲಾನ್ ಮಾಡಿದ್ರಂತೆ. ಹೀಗಾಗಿ ಹೈಕಮಾಂಡ್ ಒಪ್ಪಿಗೆ ನೀಡ್ತಿಲ್ಲ ಅನ್ನೋದು ಮೂಲಗಳ ಮಾಹಿತಿ. ಅದೇನೇ ಇರಲಿ, ಆಕಾಂಕ್ಷಿಗಳು ಮಾತ್ರ ಸಿಟ್ಟಾಗಿದ್ದು ನಾಳೆಯಿಂದ ಯಡಿಯೂರಪ್ಪರ ಬೆನ್ನತ್ತೋದು ಗ್ಯಾರಂಟಿ. ಕೃಷ್ಣ ಜೀವಿ, ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ಜೆಡಿಎಸ್ ಪಕ್ಷವೇ ಹೀಗ್ ನೋಡಿ, ಯಾವಾಗ ಏನಾಗುತ್ತೋ ಹೇಳೋಕ್ಕಾಗಲ್ಲ. ಗೌಡ್ರ ಕುಟುಂಬದ್ದು ಬರೀ ಡಬಲ್ ಗೇಮ್ ಪಾಲಿಟಿಕ್ಸ್ ಅನ್ನೋದು ಮತ್ತೆ ಸಾಬೀತಾಗಿದೆ. ಬಿಜೆಪಿ ಸರ್ಕಾರ ಬಿಎಸ್ವೈ ಮೇಲೆ ಪ್ರೀತಿ ತೋರ್ತಾ ಇದ್ದ ಕುಮಾರಸ್ವಾಮಿ ಇವತ್ತು ಏಕಾಏಕಿ ಕೆಂಡಾಮಂಡಲವಾದ್ರು. ಅಲ್ಲಲ್ಲ, ಪಂಚ್ ಕೊಟ್ರು. ಅದ್ಯಾಕೆ ಅನ್ನೋದೇ ರಾಜಕಾರಣದ ಒಳಗುಟ್ಟು. ಮೈತ್ರಿ ಮುರಿಯುತ್ತಲೇ ಬಿಜೆಪಿ ಸಖ್ಯ. 2006 ನೆನಪು, ಬಿಎಸ್ವೈ ಹೆಚ್ಡಿಕೆ ಕುಚುಕು. ಈ ರಾಜಕಾರಣವೇ ಹಾಗೆ ನೋಡಿ, ಯಾವಾಗ ಯಾರ್ಯಾರು ಎಲ್ಲೆಲ್ಲಿ ಇರುತ್ತಾರೋ ಗೊತ್ತಾಗೋದೇ ಇಲ್ಲ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಬೀಳುತ್ತಲೇ ಕುಮಾರಸ್ವಾಮಿಗೂ ಕಾಂಗ್ರೆಸ್ಗೂ ಇದ್ದ ನಂಟು ಹುಳಿಯಾಯಿತು. ಪರಿಣಾಮ ಬಿಜೆಪಿ ಸಖ್ಯ ಬೆಳೆಸಿದ್ರು ಕುಮಾರಸ್ವಾಮಿ. ಉಪಚುನಾವಣೆಗಳಲ್ಲಿ ಸಹಕಾರ, ಯಡಿಯೂರಪ್ಪ ಕುಮಾರಸ್ವಾಮಿ ಭೇಟಿ, ಅನುದಾನ ಪಡೆಯೋದು, ಬಿಲ್ಗಳಿಗೆ ಸಪೋರ್ಟ್, ಹೀಗೆ ಯಡಿಯೂರಪ್ಪ ಜೊತೆ ಕುಮಾರಸ್ವಾಮಿ ಚೆನ್ನಾಗೇ ಇದ್ರು. ಒಂದು ಹಂತದಲ್ಲಿ ಬಿಜೆಪಿ ಹೈಕಮಾಂಡ್ ಬಿಎಸ್ವೈ ಬದಲಾವಣೆ ಮಾಡಿದ್ರೆ ಜೆಡಿಎಸ್ ಸಪೋರ್ಟ್ ಯಡಿಯೂರಪ್ಪಗೆ ಮಾತ್ರ ಅನ್ನೋ ಮಟ್ಟಿಗೆ ವ್ಯವಹಾರ ನಡೆದಿತ್ತು. ಅದರ ಪರಿಣಾಮವೇ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಜೆಡಿಎಸ್ ಒಂದಾಗಿತ್ತು. ಪರಿಷತ್ನಲ್ಲಿ ಇಡೀ ದೇಶವೇ ನಗೋಥರ ಕಿತ್ತಾಡಿತ್ತು. ಹೀಗಿದ್ದ ಜೆಡಿಎಸ್ಗೆ ಶಿವಮೊಗ್ಗದ ಬಿಜೆಪಿ ಕಾರ್ಯಕಾರಿಣಿ ಶಾಕಿಂಗ್ ಸಂದೇಶ ಕೊಡಿತು. ಯಡಿಯೂರಪ್ಪ ಈಸ್ ಸುಪ್ರೀಂ, ಇನ್ನೂ ಎರಡೂವರೆ ವರ್ಷ ಅವರೇ ಸಿಎಂ, ಮುಂದಿನ ಚುನಾವಣೆಗೂ ಯಾರ ಸಖ್ಯ ಮೈತ್ರಿಯೂ ಬೇಡ ಅನ್ನೋ ಸಂದೇಶ ರವಾನೆ ಮಾಡಿತು. ರೂಲಿಂಗ್ ಪಾರ್ಟಿ ಹೇ, ವಿ ಆರ್ ನಂಬರ್ ಒನ್ ಪಾರ್ಟಿ, ವಿ ಆರ್ ರೂಲಿಂಗ್ ಪಾರ್ಟಿ. ಹಮ್ ಆನೆ ವಾಲೆ ಸಮಯ ಮೇ ಯಹಾಂ ಪೇ ಜಬ್ ಬಿ ಚುನಾವ್ ಹೋಂಗೆ ಭಾರತೀಯ ಜನತಾ ಪಾರ್ಟಿ ಅಪನೇ ದಮ್ ಪೇ ದೋ ತಿಹಾಯಿ ತಿನ್ ಚೌಥಾಯಿ ಕೆ ಸಾಥ್ ಸರ್ಕಾರ ಬನಾಯೇಗಿ. ವೈ ಟು ಗೋ ವಿತ್ ಎನಿವನ್? ಒಮ್ಮೆಲೆ ಚಿಮ್ಮಿತು ಎದೆಯೊಳಗಿದ್ದ ದ್ವೇಷ, ಎದುರಾಳಿ ಕಪಟ ನಾಟಕ ಪ್ರಶ್ನಿಸಿದ ಹೆಚ್ಡಿಕೆ. ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಯಾವಾಗ ಉಲ್ಟಾ ಹೊಡಿತೋ ಅದಾಗಲೇ ಬಿಜೆಪಿ ವಿರುದ್ಧ ಕೆಂಡಾಮಂಡಲವಾದ್ರು. ಸರಣಿ ಟ್ವೀಟ್ ಮಾಡಿ ಇದ್ದ ಸಿಟ್ಟನ್ನೆಲ್ಲ ಹೊರಹಾಕಿದ್ರು. ಜೆಡಿಎಸ್ ಮುಗಿಸುವ ಪ್ರಯತ್ನಗಳೆಲ್ಲ ವಿಫಲವಾಗಿವೆ. ಮೈತ್ರಿಯ ಕಪಟ ನಾಟಕವಾಡಲು ಬಿಜೆಪಿ ನಿಂತಿದೆ. ಜೆಡಿಎಸ್ ಎನ್ಡಿಎ ಸೇರಲಿದೆ ಎಂಬುದು ಅಪ್ಪಟ ಸುಳ್ಳು. ನೆನಪಿರಲಿ, ಪ್ರಧಾನಿಯವರೊಂದಿಗೆ ರಾಜ್ಯ ಬಿಜೆಪಿ ನಾಯಕರಿಗಿಂತಲೂ ಉತ್ತಮ ಬಾಂಧವ್ಯ ನನಗಿದೆ. ಯಡಿಯೂರಪ್ಪ ಹಿರಿಯರೆಂಬ ಗೌರವವಿದೆ. ಅಪಪ್ರಚಾರಕ್ಕೆ ಕೈ ಹಾಕಿದರೆ ಬಾಂಧವ್ಯ ಗೌರವ ಆಶಯಗಳಿಗೆ ಧಕ್ಕೆಯಾಗಲಿದೆ. ಮೈತ್ರಿಗೆ ಜೆಡಿಎಸ್ನಿಂದ ಬಿಜೆಪಿಗೆ ಅರ್ಜಿ ಹಾಕಿದವರು ಯಾರು? ಜೆಡಿಎಸ್ನೊಂದಿಗೆ ಮೈತ್ರಿ ಇಲ್ಲವೆಂದಿರುವ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಎದುರು ಮೈತ್ರಿ ಪ್ರಸ್ತಾಪ ಇಟ್ಟವರು ಯಾರು? ಎನ್ಡಿಎ ಸೇರಿ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆಗ್ತಾರೆ ಅನ್ನೋದು ಸುಳ್ಳಿನ ಕಂತೆ. ಜನರ ಮನಸ್ಸುಗಳಿಗೆ ವಿಷ ಬಿತ್ತುವ ಕೆಲಸ ಬಿಜೆಪಿಗೆ ನೈತಿಕವಲ್ಲ. 1997 ದೇವೇಗೌಡರಿಗೆ ಬೆಂಬಲ ನೀಡ್ತೀವಿ ಅಂದಿದ್ದರು ವಾಜಪೇಯಿ. ಪ್ರಧಾನಿ ಹುದ್ದೆಯನ್ನೇ ಬಿಟ್ಟು ಬಂದವರು ನಾವು. ಯಕಶ್ಚಿತ್ ಮಂತ್ರಿ ಸ್ಥಾನಕ್ಕೆ ಆಸಪಡುವ ವ್ಯಕ್ತಿ ನಾನಲ್ಲ. ಪಂಚಾಯಿತಿ ಚುನಾವಣೆಯಲ್ಲಿ ಜನ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. ಸದ್ಯ ಯಾವ ಪಕ್ಷಕ್ಕೆ ಯಾರ ಅಗತ್ಯವೂ ಇಲ್ಲ. ನಮಗಂತೂ ಬಿಜೆಪಿ ಸ್ನೇಹ ಬೇಕಿಲ್ಲ. ಕುಮಾರಸ್ವಾಮಿ ಹೀಗೆಲ್ಲ ಟ್ವೀಟ್ ಮಾಡ್ತಿರುವಾಗಲೇ ಕಂದಾಯ ಸಚಿವ ಆರ್ ಅಶೋಕ್ ಮಾತನಾಡಿದ್ರು. ಜೆಡಿಎಸ್ಗೂ ಬಿಜೆಪಿಗೂ ಯಾವುದೇ ರೀತಿ
ಸಂಬಂಧ ಇಲ್ಲ, ಮುಂದೇನೂ ಸಂಬಂಧ ಇರಲ್ಲ. ಸ್ಥಳೀಯವಾಗಿ ಏನಾದರೂ ಹೊಂದಾಣಿಕೆಗಳಿದ್ರೆ ಅದು ವಿಧಾನ ಪರಿಷತ್ ಇರ್ಬೋದು ಅಥವಾ ನಗರಸಭೆ ಪುರಸಭೆಗಳಿರ್ಬೋದು. ಮೆಜಾರಿಟಿ ಜಾಸ್ತಿ ಇದೆ, ಇನ್ನೂ ಎರಡು ಬೈ ಎಲೆಕ್ಷನ್ ನಡೆಯುತ್ತೆ, ಅದು ಗೆದ್ದರೆ ನಾವು 121 ಮೇಲೆ ಜಾಸ್ತಿ ಹೋಗ್ತೀರಿ. ಅದರಿಂದ ಯಾವುದೇ ರೀತಿ ಅಲಯನ್ಸ್ ಪ್ರಶ್ನೆ ಉದ್ಭವನೇ ಇಲ್ಲ, ಬಿಜೆಪಿಗೆ ಅದರ ಅವಶ್ಯಕತೆ ಇಲ್ಲ. ಫ್ರಂಟ್ಲೈನ್ ಲೀಡರ್ ಆಗ್ತಾರೆ ಪ್ರಜ್ವಲ್ ನಿಖಿಲ್, ಜೆಡಿಎಸ್ಗೀಗ ಯುವ ಸಾರಥಿಗಳು. ಚುನಾವಣೆಗೊಂದು ಸ್ನೇಹ, ಚುನಾವಣೆ ಆದ್ಮೇಲೊಂದು ಮೈತ್ರಿ, ಹೀಗೆ ಸದಾಕಾಲ ಸುದ್ದಿಯಲ್ಲಿರೋ ಜೆಡಿಎಸ್ ಇದೀಗ ಹೊಸ ವರಸೆ ಶುರು ಮಾಡಿದೆ. ಪಂಚಾಯಿತಿ ಚುನಾವಣೆ ಹುಮ್ಮಸ್ಸಿನಲ್ಲೇ ಮುಂದಿನ ಚುನಾವಣೆಗಳಿಗೆ ಸಜ್ಜಾಗ್ತಿದೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ನಿಖಿಲ್ ಕುಮಾರಸ್ವಾಮಿಯನ್ನ ಮುಂಚೂಣಿ ನಾಯಕರನ್ನಾಗಿ ಮಾಡೋ ಪ್ಲಾನ್ ದೊಡ್ಡಗೌಡರ ತಲೆಯಲ್ಲಿ ಓಡುತ್ತಿದೆ. ಹೀಗಾಗಿ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳ ಸಖ್ಯದಿಂದ ದೂರವಾಗೋ ಮಾತುಗಳು ಕೇಳುತ್ತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಸ್ವಸ್ಥಗೊಂಡಿದ್ದ ಡಿವಿ ಸದಾನಂದಗೌಡರು ಈಗ ಹೇಗಿದ್ದಾರೆ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಅಸ್ವಸ್ಥಗೊಂಡಿದ್ದ ಕೇಂದ್ರ ಸಚಿವ ಡಿವಿ ಸದಾನಂದಗೌಡರ ಆರೋಗ್ಯ ಸುಧಾರಿಸಿದೆ. ಡಿವಿಎಸ್ಗೆ ಲೋ ಶುಗರ್ ಆಗಿದ್ದು ಇದೇ ಮೊದಲು ಅಂತ ಡಿವಿಎಸ್ ಪುತ್ರ ಕಾರ್ತಿಕ್ ತಿಳಿಸಿದ್ದಾರೆ. ಈ ಹಿಂದೆ ಯಾವಾಗಲೂ ಈ ರೀತಿ ಆಗಿಲ್ಲ, ಶುಗರ್ ಲೋ ಆಗಿದ್ದು ಇದೇ ಮೊದಲು. ಏನೇನು ಅಗತ್ಯವಿದೆಯೋ ಆ ಎಲ್ಲ ಟೆಸ್ಟ್ಗಳನ್ನು ವೈದ್ಯರು ಮಾಡ್ತಾರೆ. ತಂದೆ ಜೊತೆ ಮಾತನಾಡಿದ್ದೇನೆ, ಈಗ ಅವರು ಚೆನ್ನಾಗಿದ್ದಾರೆ ಅಂತ ಕಾರ್ತಿಕ್ ತಿಳಿಸಿದ್ರು. ಇಂದು ಚಿತ್ರದುರ್ಗದಲ್ಲಿ ಅಸ್ವಸ್ಥಗೊಂಡಿದ್ದ ಡಿವಿಎಸ್ಗೂ ಸ್ತುಗಿದಿದ್ರು. ಬಳಿಕ ಬೆಂಗಳೂರಿಗೆ ಕರೆತಂದು ಹೆಬ್ಬಾಳಾದ ಆಸ್ಟರ್ ಸಿಎಂಐ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಟ್ವೀಟ್ ಮಾಡಿರೋ ಡಿವಿಎಸ್, ನನ್ನ ಆರೋಗ್ಯ ಸುಸ್ಥಿರವಾಗಿದೆ, ಸದೃಢ ಆರೋಗ್ಯಕ್ಕಾಗಿ ಶುಭ ಹಾರೈಸಿದ ಎಲ್ರಿಗೂ ಧನ್ಯವಾದ ಅಂತ ಹೇಳಿದ್ದಾರೆ. ಅಂತ್ಯ ಸಂಸ್ಕಾರಕ್ಕೆ ಬಂದವರನ್ನೇ ಜವರಾಯ ಬಲಿ ತಗೊಂಡಿದ್ದಾನೆ. ಚಿತಾಗಾರದ ಚಾವಡಿ ಕುಸಿದು 21 ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಉತ್ತರ ಪ್ರದೇಶ ರಾಜ್ಯದ ಘಾಜಿಯಾಬಾದ್ನ ಮುರದ್ ನಗರ್ ಎಂಬಲ್ಲಿ ಈ ಮಹಾ ದುರ್ಘಟನೆ ಸಂಭವಿಸಿದೆ. ನಿರ್ಮಾಣ ಹಂತದಲ್ಲಿದ್ದ ಚಿತಾಗಾರದ ಕಟ್ಟಡದ ಚಾವಣಿ ಕುಸಿದಿದೆ. ರಾಮ್ಧನ್ ಅನ್ನೋ ಮೃತ ವ್ಯಕ್ತಿಯ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದವರು ಮಳೆಯಿಂದ ಆಶ್ರಯ ಪಡೆಯಲು ನಿರ್ಮಾಣ ಹಂತದ ಕಟ್ಟಡದೊಳಗೆ ನಿಂತಿದ್ರು. ಈ ವೇಳೆ ದುರ್ಘಟನೆ ನಡೆದಿದ್ದು 21 ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಎನ್ಡಿಆರ್ಎಫ್ ತಂಡ ಹಾಗೂ ಪೊಲೀಸರಿಂದ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ.